ॐ शक्ति वो ಧೂಮಪಾನ ಮತ್ತು ಮದ್ಯಪಾನ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕರ. ಹಲೋ, ಏನ್ ಮಾಡ್ತಾ ಇದ್ದೀಯ? ಮಲ್ಗಿದ್ದೀನಿ. ಯಾಕೋ? ನೆನ್ನೆ ನಾನು ನಿನ್ಗೆ ಏನ್ ಹೇಳಿದ್ದೆ? ಇವತ್ತೇನ್ ದಿನ? ಓ ಶಿಟ್, ಮರ್ತೋಯ್ತು. ಸರಿ, ಬೇಗ ಬಾ. ಓಕೆ ಓಕೆ, ಬರ್ತೀನಿ. ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಕೀರ್ತನಾ ನಾಮ್ನೇ ಇಸ್ಯ ನವೀನ್ ನಾಮ್ನೇ ಇಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯಾಯ ನಮೋ ನಮೋ ನಮಃ. ಪ್ರಸಾದ ತೋಳೆ. ಆಕ್ಚುಲಿ ನಾನು ನಿಂಗೇನೋ ಹೇಳಬೇಕಿತ್ತು. ಹಾಂ, ಹೇಳು. ಒಂದು ನಿಮಿಷ. ಒಂದು ಅರ್ಜೆಂಟ್ ಕಾಲ್. ಸರಿ, ಬಾ ಹೋಗೋಣ. ನವೀನ್. ಹಲೋ. ಹಾಂ, ಬಂದೆ. ಓಕೆ ಓಕೆ ಓಕೆ, ಬೇಗ ಬರ್ತೀನಿ. ಸಾರಿ, ಒಂದು ಅರ್ಜೆಂಟ್ ಕಾಲ್. ಹೋಗೋದು ಬಂದು ನಾನು ನಿಂಗೆ ಸಿಗ್ತೀನಿ. ಓಕೆನಾ?
ಕೀರ್ತೋ, ಓಯ್ ಕೀರ್ತೋ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಅವಾಗಿಂದ ಯಾರ ಹತ್ರ ಚಾಟ್ ಮಾಡ್ತಾ ಇದೀಯ? ಅಣ್ಣ ನೋಡು, ಈ ಹುಡುಗನ್ನೇ ನಾನು ಲವ್ ಮಾಡ್ತಿರೋದು. ಚೆನ್ನಾಗಿದ್ದಾನಲ್ವಾ? ಚೆನ್ನಾಗಿದ್ದಾನೆ. ಅವನ ಜೊತೆ ಚಾಟ್ ಮಾಡ್ತಿದ್ದೀನಿ. ಯಾಕೆ? ಮಾಡಬೇಡ ಅಂದ್ರೆ ಮಾಡಬೇಡ ಅಷ್ಟೇನೆ. ಅಣ್ಣ ಯಾಕೆ, ಏನಾಯ್ತು? ಬೇಡ ಕಿರ್ತು, ಅವನು ಸರಿ ಇಲ್ಲ. ಅವನ ಹತ್ರ ಮಾತಾಡು ಬೇಡ, ಏನೂ ಬೇಡ. ಅರ್ಥ ಆಯ್ತು, ನೀನು ಎಲ್ಲರೂ ತರಾನೇ ಆಡ್ತೀಯ ಅಂತ ನಂಗೆ ಗೊತ್ತು ನಮ್ಮ ಹುಡುಗ ಏನಂತ. ಅಯ್ಯೋ, ನೀನು ನಂಬಿಕೆ ಎತ್ಕೊಂಡೋಗಿ ಅದ್ರ ಕಸದ ತೊಟ್ಟಿಗೆ ಹಾಕು. ಅವನೇನು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ನೋಡು. ಏನು ಕೆಟ್ಟ ಅಭ್ಯಾಸ ಇಲ್ಲ ಅಂತಿದ್ದಲ್ಲ, ನೋಡು ಇದೇನಿದು. ಇದ್ಯಾರ ಆ ಹುಡುಗಿ? ನಿಂತ್ಕೋ ಒಂದು ನಿಮಿಷ. ಒಂದು ನಿಮಿಷ ಇದ್ಯಾರ ಆ ಹುಡುಗಿ? ಸರಿ ಬರ್ತೀನಿ. ನೆನ್ನೆನೇ ನಾನು ಇದನ್ನ ನಿಂಗೆ ಕೊಡ್ಬೇಕು ಅನ್ಕೊಂಡಿದ್ದೆ. ಯು ಚೀಟ್, ಇನ್ನೆಷ್ಟೋ ಮೋಸ ಮಾಡ್ತೀಯಾ ನನಗೆ. ನಾನೇನು ಪಾಪ ಮಾಡಿದ್ದೆ ನಿನಗೆ? ಬೇಬಿ ಪ್ಲೀಸ್, ನೀನೇನು ಹೇಳ್ತಾ ನಂಗೆ ನಿಜ ಅರ್ಥ ಆಗ್ತಲ್ಲ. ವಾವ್, ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯೋ, ನಾನು ನಿನ್ನ ಎಷ್ಟು ಲವ್ ಮಾಡಿದ್ದೆ. ಛೀ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಹಲೋ, ಎಲ್ಲಿದ್ಯಾ? ಮನೇಲಿ. ಯಾರದು ಸ್ಟೇಟಸ್ ಅಲ್ಲಿ ಇರೋದು? ನನ್ನ ಫ್ರೆಂಡ್. ಅವನ ಹೆಂಗ್ ನಿನಗೆ ಗೊತ್ತು? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಣೋ. ಯಾವನೇ ಅವನ ಫೋಟೋನೋ ನೀನೇಂತಿಗೆ ಹಾಕೊಂಡಿದ್ಯಾ? ಏ, ಏನು ಲೂಸ್ ಥರ ಮಾತಾಡ್ತಿದ್ಯಾ? ಇರು ಬರ್ತೀನಿ ಮನೆಗೆ. ಹ್ಞೂ ಸರಿ, ಆಯಿತು ಬಾ ಇಡು. ಏನಾಯ್ತು? ಇಲ್ಲ ಅದು ನವೀನ್. ಬಾಯ್ ಮುಚ್ಚು. ಇವನ್ ತಪ್ಪಾರ್ಥ ಮಾಡ್ಕೊಂಡಿದ್ದಲ್ದೆ ನಿಂಗೂ ತಪ್ಪಾರ್ಥ ಮಾಡಿಸಿದಾನೆ. ಮಚ ಮಚ ತಗೋ ನಂಡವು. ಎಷ್ಟು ಹೋಗ್ಬಿಟ್ರು ನಿಂಗೆ ಮಾನ ಮರೀತೀನಿ. ಅಲ್ಲ ಅಲ್ಲ ಎಲ್ಲ ಮಚ, ಪ್ಲೀಸ್ ಸುಮ್ಮನಿರೋ. ಅವ್ರ ಫ್ರೆಂಡ್ ಸ್ಮೋಕ್ ಮಾಡ್ತಿರೋದು ನೋಡಿ ಅವನೇ ಸ್ಮೋಕ್ ಮಾಡ್ತಾ ಇದ್ದಾನೆ ಅಂತ ಬಂದ್ಬಿಟ್ಟು ಹೇಳಿದ್ದ ನಿನ್ನ ಹತ್ರ. ಹಾಗಾದ್ರೆ ನಾವು ನೋಡಿರೋದು ಸುಳ್ಳ?
ತಗೋ ಈ ವಿಡಿಯೋ ನೋಡು. ಇದು ಅವತ್ತು ಅವನು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಿದ್ದು. ಹಲೋ ನವೀನ್, ಹಾಸ್ಪಿಟಲ್ಗೆ ಹೋಗ್ಬೇಕು, ಬೇಗ ಬಾ ನವೀನ್. ಓಕೆ ಓಕೆ ಓಕೆ, ಬೇಗ ಬರ್ತೀನಿ. ಸಾರಿ, ಒಂದು ಅರ್ಜೆಂಟ್ ಕಾಲ್, ಹೋಗೋದು ಬಂದು ನಾನು ನಿಂಗೆ ಸಿಗ್ತೀನಿ, ಓಕೆನಾ? ಒಂದು ಹುಡ್ಗ ಒಂದು ಹುಡುಗಿ ಗಾಡೀಲಿ ಹೋದ್ರೆ ತಪ್ಪಾರ್ಥ ಮಾಡ್ಕೊಂಡ್ಬಿಡ್ತೀರಲ್ವಾ? ಅವತ್ತು ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಇದ್ರು. ನವೀಂದು ನಮ್ಮಮ್ಮದು ಒಂದೇ ಬೆಡ್ ಗ್ರೂಪ್ ಅಂದ್ಬಿಟ್ಟು ನಾನು ಅವತ್ತವನ್ನ ಕರ್ಕೊಂಡು ಹೋಗಿದ್ದು. ಥ್ಯಾಂಕ್ ಯು ನವೀನ್. ಇಟ್ಸ್ ಓಕೆ, ಪರವಾಗಿಲ್ಲ, ಅಮ್ಮ ಹುಷಾರು. ನಾನಿವಾಗ ಅವನ್ನ ನೋಡ್ಬೇಕು. ಎರಡು ದಿನಕ್ಕೆ ಮುಂಚೆ ಏನಾಯ್ತು ಗೊತ್ತಾ ನವೀನ್ಗೆ? ಪ್ರೇಕ್ಷಕರೇ, ಪ್ರೀತಿ ಅಂದರೆ ಬರೀ ರೊಮ್ಯಾನ್ಸ್ ಮಾತ್ರ ಅಲ್ಲ, ಎರಡು ಹೃದಯಗಳ ಪರಸ್ಪರ ತಿಳುವಳಿಕೆ. ನೀವು ಲವ್ ಮಾಡೋರನ್ನ ಫಸ್ಟ್ ನೀವು ನಂಬಬೇಕು, ಇನ್ನೊಬ್ಬರಲ್ಲ.